내 수도 무시도 ಹಸಿರಿಲು ಮಳೆಯೇ ಬಂದರು ಸಾಗರವೇ ಉಕ್ಕಿ ಹರಿದರು ಎದುರಾಡಿ ಎದುರಿಗೆ ನಿಲ್ತರು ನೀವು ನುಗ್ಗಿ ದೇಶ ಇವರೇನು ನಮಗೆ ಏನು ಹೊಸರಲ್ಲ ನಮಗೆ ಮತ್ತೆ ಇಡೀ ಕರ್ನಾಟಕಕ್ಕೆ ಇವರೇನು ಹೊಸರಲ್ಲ ಚಿರಪರಿಸ್ತಾರೆ ಆದ್ರೆ ಇವರ ಧರ್ಮ ಕೊಡ್ತೀನಿ ನಮಗೆ ಹೊಸರು ಅವರನ್ನ ಮತ್ತು ಇಬ್ಬರನ್ನ ಮದುವೆಯಾಗಿರುವಂತಹ ಸೌಭಾಗ್ಯ ಇಬ್ಬರನ್ನ ಮದುವೆ ಆಗಿರುವ ಐದು ತಿಂಗಳು ನಾವು ಮದುವೆ ಆಯಿತು ಇಡೀ ಟೀಮ್ ಎಲ್ಲವನ್ನ ಎಲ್ಲಕ್ಕೆ ಇವರ ಆಹ್ವಾನ ಇತ್ತು ಕಾರಣದಿಂದ ನಾವು ಯಾರೂ ಹೋಗಲ್ಲ ನಮ್ಮ ಕಡೆಯಿಂದ ಒಂದು ಹುಡುಗರನ್ನ ಮತ್ತೆ ನನ್ನ ಮತ್ತೆ ನನ್ನ ಮಿಸ್ಸಸ್ ಮತ್ತು ನನ್ನ ಮಗ ಇಬ್ಬರನ್ನ ಏನೋ ಮಾಡಿದ್ರು ಕಳಿಸ್ಕೊಂಡಿದ್ದೆ ಸಡನ್ಲಿ ಕಾರ್ಯಕ್ರಮ ನಾವು ಮಾಡ್ಕೊಂಡಿದ್ವಿ ಇಲ್ಲಾಂದ್ರೆ ಜನಾಂಗ ಭಾಗದಲ್ಲಿ ಜನ ಸಿಕ್ಕಿ ಬರ್ತಾ ಇದ್ರು ನಮ್ಮ ಮುಂದಿನ ಟೆಂಪೋಟಿದ್ರೆ 10 ಲಕ್ಷ ಜನ ನಾವು ಸೇರಿಸ್ತಾ ಇದ್ವಿ ಸೇರಿಸಿವಿ ಉದಾಹರಣೆ ಮತ್ತು ನಮ್ಮ ಎಲ್ಲ ಕಡೆ ಬಗ್ಗೆ ಸಂತೋಷವಾಗುತ್ತೆ ನಮಗೆ ನಾವು ಹೇಳೋದು ಏನಿಲ್ಲ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಅವರು ಇಂಚುಂಚಾಗಿ ಸೂಕ್ಷ್ಮವಾಗಿ ಗುರುಸ್ತಾ ಬರ್ತಾ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಕಲಿಸಿ ಸನ್ಮಾನ ಮಾಡಿದ್ರು ಎಲ್ಲ ಟಿವಿ ಚಾನೆಲ್ ಬಂತು ಯೂಟ್ಯೂಬ್ ಅಲ್ಲಿ ಬಂತು ಫೇಸ್ಬುಕ್ ಅಲ್ಲಿ ಬಂತು ಟ್ವಿಟರ್ ಅಲ್ಲಿ ಬಂತು ಇನ್ಸ್ಟಾಗ್ರಾಮ್ ಬಂತು ಒಟ್ಟಾರೆ ಇವರು ಕರ್ನಾಟಕದಲ್ಲಿ ಇವರ ಧ್ವನಿಯಿಂದ ಇವರ ಒಂದು ಮಾತನ್ನ ಬಿರಿಸಿದ್ದ ಒಂದು ಹವ ಇಟ್ಕೊಂಡಾಗ ಅಂತ ಹವ ಇಟ್ಕೊಂಡಂತ ಒಬ್ಬ ಯುವ ಸೈನಿಕ ಬಾಗಲಕೋಟೆಯ ಬೀಳಿಗೆ ಅವರು ನಮ್ಮ ಜೊತೆ ಇದ್ದಾರೆ ಇವರು ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕಿನವರು ಇವ್ರ ಬಗ್ಗೆ ನಾವು ಹೇಳಿಬಿಟ್ಟು ಇವರ ಧರ್ಮ ಪ್ರಕ್ರಿಯೆಯನ್ನು ಮಾತಾಡಬೇಕು ಇವರು ಸಹ ಪುಣ್ಯ ಮಾಡಿದ್ರು ಇಂಥ ಒಬ್ಬ ಸೈನಿಕನ ಕೈಯಾಗಿ ಅಂತ ನಮ್ಮ ಮುಂಬೈನಲ್ಲಿ 20-25 ವರ್ಷ ಹಿಂದೆ ಸೈನಿಕರಿಗೆ ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ರು ಅದ್ರ ಬಗ್ಗೆನೂ ಇವ್ರು ಪುಣ್ಯ ಮಾಡಿದ್ದಾರೆ ಯಾಕಂದ್ರೆ ಸೈನಿಕ ಅಲ್ಲಿ ವಾರ ಮುಂದೆ ಬಾಂಬ್ ಹಾಕ್ತಾರೆ ನಾನು ಯಾವಾಗಾದ್ರೆ ಸೈನಿಕನೇ ಲಗ್ನ ಅಂತ ಅರ್ಥ ಮಾಡಿ ಪುಣ್ಯ ಮಾಡಿದ್ರು ಇಂಥ ನಮ್ಮ ತೆಂಗಿನ ಮದುವೆ ನನ್ನ ಮಾತಿನ ಹೆಚ್ಚು ಭಾವಿಕೆ ಮಾತಾಡೋಣ ಮುಂಚೆ ಈ ಗ್ರಾಮದ ಯುವಕರು ಮತ್ತೆ ನಮ್ಮ ದೇಶಭಕ್ತರು ಇವಾಗ ನಮ್ಮದ ಎಲ್ಲ ಪಿಲ್ಲರ್ಗಳು ಮತ್ತೆ ಯುವ ಮುಖಂಡರು ಇಲ್ಲಿದ್ದೀವಿ ಈಗ ನಮ್ಮನ್ನು ಕುರಿತು ದಾಮೋದರವರು ಎರಡು ಮಾತಾಡ್ತಾರೆ ಲಾಸ್ಟ್ ಟೈಮ್ ಬಂದಿದ್ದು ಬೆಳ್ಳಾಜಿಗೆ ನಾವು ಕೂಡ ಸ್ವಾಗತ ಮಾಡಿ ಅವರಿಗೆ ಒಂದು ಸ್ವರೂಪ ಸನ್ಮಾನ ಮಾಡಿದ್ದೀವಿ ಕೂಡ ನಮಗೆ ಆಹ್ವಾನ ಕೊಟ್ಟಿದ್ರು ಆದರೆ ನಮ್ಮ ಬೆಳ್ಳಾಜಿ ಸುಮಾರು ದೂರ ಇರೋದ್ರಿಂದ ಬರೋಕ್ಕಾಗಿಲ್ಲ ಸಿಕ್ಸ್ಬೇಕು ಆಮೇಲೆ ಅದಕ್ಕಾಗಿ ಈಗ ಇಬ್ಬರು ಜೋಡಿಗೆ ಬಂದಿದ್ದೀರಾ ನಮ್ಮ ಬೆಳ್ಳಾಜಿಗೆ ತುಂಬ ಖುಷಿ ಆಯಿತು ನಿಮ್ಮ 5 ತಿಂಗಳು 6 ತಿಂಗಳು ಆಗ್ತಾರೆ ಮತ್ತೆ ಇವಾಗ ಏನಿದ್ದಾರೆ ಟೀಮ್ ಎಲ್ಲ ನಮ್ಮ ಇನ್ನೂ ಒಂದು 4 ಹತ್ತು ನಮ್ಮ ಸದಸ್ಯರಿದ್ದಾರೆ ಮೊದಲೇ ಗೊತ್ತಿಂದ ಇದು ಸೇರಿ ಇಲ್ಲೇ ನಿಮಗೆ ಸಿಂಪಲ್ಲಾಗಿ ಒಂದು ಎಂಗೇಜ್ಮೆಂಟ್ ಮಾತಾಡ್ತೀವಿ ತುಂಬ ಖುಷಿ ಆಯಿತು ನಮಗೆ ನೀವು ನಿಮ್ಮ ಜೀವನ ಇದೇ ರೀತಿ ಸುಖವಾಗಿ ಸಾಗಿ ನೀವು ಯೋಗಿದ್ದೀರಿ ದೇಶಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಅಕ್ಕ ಕೂಡ ಜೀವನದಲ್ಲಿಯೇ ನೀವು ಆಚೆ ಹೋದಾಗ ಪಾಪ ಮನೆ ಸಂಪರ್ಕ ನೋಡ್ಕೊತಾ ಇರ್ತಾರೆ ಅವ್ರು ಕೂಡ ತಾಯಿ ಭಾರತ ಕಾಸಿನ ಸದಕಾಲ ಇರಲಿ ಅಂತ ನಾನು ಕಾಸು ಹೋಗ್ತಾ ಇದ್ದೀನಿ ಜೈ ಹಿಂದ್ ಭಾರತ ಮಾತೆಗೆ ದಾಮೋದರ ದಾಮಗಳು ಭಾರತ ಮಾತೆಯ ಆಶೀರ್ವಾದ ಹೊಂದಿರಲಿ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಹಾರೈಸಿದ್ದಾರೆ ನಮ್ಮ ಇನ್ನೊಬ್ಬ ಇವತ್ತಿನ ಈ ಕಾರ್ಯಕ್ರಮದ ಆಗಿದ್ದರು ರಾಷ್ಟ್ರಪತಿ ಮೆಡಲ್ ಪುರಸ್ಕೃತರು ಕನ್ನಡ ರಾಜ್ಯ ಮುಖ್ಯಮಂತ್ರಿ ಪರಿಸರ ಪುರಸ್ಕೃತರು ಗೃಹ ಸಚಿವ ಘಟಕದ ರಾಹುಲ್ ಕಮಂಡರು ವಿಜಯನಾಪುರ ಘಟಕದ ಘಟಕಾಧಿಕಾರಿಗಳು ಟೀಮ್ ಎಲ್ಲ ನಮ್ಮ ಪ್ರಮುಖರು ರವೀಂದ್ರ ಆನಂದ್ ಅವರು ನಾಳೆ ಇವರ ಹುಟ್ಟುಹಬ್ಬ ಇದೆ ಅವರು ಸಹ ನಮ್ಮ ಹುಟ್ಟುಹಬ್ಬನ ಒಂದಿನ ಮುಂಚಿತವಾಗೆ ಇವ್ರ ಜೊತೆ ಆಚರಿಸ್ಕೊಂಡು ಮತ್ತೆ ಬಾವಿಕಟ್ಟೆಯವರು ಅವರಿಗೆ ಹಾರೈಸಲಿ ನಮ್ಮನ್ನು ಕುರಿತು ಈ ಸಭೆಯನ್ನು ಕುರಿತು ರವೀಂದ್ರ ಆನಂದ್ ರಾಹುಲ್ ಕಮಂಡರ್ ಗೃಹ ಸಚಿವ ಕರ್ನಾಟಕ ಪ್ಲೀಸ್ ಈ ದಿನ
ಬೇಗ ಮುಗಿಸ್ಬಿಡ್ತೀನಿ, ಜಾಸ್ತಿ ಮಾತಾಡ್ತಾರೆ ಟಿ ವಿಯಲ್ಲಿ ಮಾತಾಡ್ಬೋದು, ಫೇಸ್ಬುಕ್ ಅಲ್ಲೆಲ್ಲ ಓದ್ತಾ ಇರ್ತೀನಿ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿಯೊಬ್ಬ ಒಂದು ಅರ್ಥಪೂರ್ಣವಾದ ಮತಗಳನ್ನು ಹೇಳ್ತಾ ಇರ್ತಾರೆ. ಅವ್ರು ನೋಡಿರ್ಬೇಕು ಅವ್ರು ಯಾವ್ದೇ ಸೈನಿಕ ಸೇರ್ಬೇಕಂತ ಮುಂದೆ ಮದುವೆ ಏನೇ ಒಂದು ಪದ ಉಪಯೋಗಿಸ್ಬೇಕಾದ್ರೆ ಪದ ಉಪಯೋಗಿಸ್ಬೇಕಾದ್ರೆ ವ್ಯತ್ಯಾಸ ಕಾಣ್ತೀವಿ. ಆದ್ರೆ ಇವ್ರು ಮಾತಾಡ್ಬೇಕಾದ್ರೆ ಆ ಅರ್ಥ ವ್ಯತ್ಯಾಸಕ್ಕೆ ಕಾಣಿಸೋದಿಲ್ಲ. ನನಗೆ ಬಹಳ ಇಂಪಾರ್ಟೆಂಟ್ ಆಗಿ ಕೇಳಿ ನೋಡಿದ್ದೀನಿ, ಪ್ರತಿಯೊಂದು ವಿಡಿಯೋ ನಾನು ಅಬ್ಸರ್ವೇಷನ್ ಮಾಡ್ತೀನಿ. ಮಾತಾಡಬೇಕಾದ್ರೆ ಅರ್ಥಪೂರ್ಣವಾಗಿರ್ತದೆ, ಅರ್ಥ ಮಾಡ್ಕೊಂಡ್ರೆ ಅದು ತೀವ್ರ ಸಂಕಲ್ಪ. ಅದೇ ಇಂಪಾರ್ಟೆಂಟ್ ಇವರು ಇವರಲ್ಲಿ ನಾನು ಕಂಡಿದ್ದೆ ಅದು ಪ್ರಪ್ರಥಮವಾಗಿ ಕಂಡಿದ್ದು. ಇವ್ರು ಮಾತಾಡೋದು ಶೈಲಿ, ಇವ್ರು ಮಾತಾಡೋ ಒಪಿನಿಯನ್, ಇವ್ರು ಮಾತಾಡೋದು ರೀತಿ ಇದೆ, ಅದು ತಿಳ್ಕೊಂಡು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಈ ದಿನ ನಡೀಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಗೃಹ ಶಿಕ್ಷಣದ ಘಟಕಾಧಿಕಾರಿಯಾಗಿ ಮತ್ತೆ ಸಾರ ಹೇಳ್ಬಿಟ್ಟು ರಾಷ್ಟ್ರಪತಿ ಪದಕ ಮತ್ತೆ ಮುಖ್ಯಮಂತ್ರಿ ಪದಕ ಅದೆಲ್ಲ ನಮ್ಮ ಇಲಾಖಾ ಭಾಗದಿಂದ ಸಾರ್ವಜನಿಕರ ರಕ್ಷಣೆ ಮತ್ತೆ ಒಂದು ಕರ್ತವ್ಯಗಳಿಂದ ನಮ್ಮ ಸಾರ್ವಜನಿಕರು ಏನು ಒಂದು ಪ್ರೋತ್ಸಾಹ ಕೊಟ್ಟು ನನಗೆ ಕರ್ತವ್ಯ ಮಾಡಂತ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆ ಮಾಡಿದ್ದೆಲ್ಲ ಬಂದಿದ್ದು. ಅವ್ರಿಗೂ ಸಹ ಈ ತರ ಕಾರ್ಯಕ್ರಮಗಳು ಮತ್ತೆ ಅಲ್ಲಿ ದೇಶ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗಿಂತ ಹೆಚ್ಚಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ ಅವರಿಗೆ ನನಗೆ ಹೆಚ್ಚಾಗಿ ಅವ್ರ ಬಗ್ಗೆ ಹೇಳೋಕ್ಕಾಗ್ತಾಯಿಲ್ಲ, ಅವರೇ ಮಾತಾಡ್ಬೇಕು. ಯಾಕೆಂತಂದ್ರೆ ಅವರು ಸ್ವಚ್ಛವಾಗಿ ತುಂಬಾಗಿ ಮಾತಾಡ್ತಾರೆ, ಅವರಿಗೆ ಹೆಚ್ಚಾಗಿ ಕೊಟ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಬಂದಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಈ ತರ ಟೈಮ್ ಬೇಡ ಅಂತ ಒನ್ ಅವರ್ ಎರಡು ಅವರ್ ಟೈಮ್ ಕೊಟ್ಟು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ತಾವೊಂದು 5 ನಿಮಿಷ ಮಾತಾಡಬೇಕಷ್ಟೇ. ಅದಕ್ಕೋಸ್ಕರ ನಮ್ಮ ಘಟಕದ ಮತ್ತು ನಮ್ಮ ಟೀಮ್ ಎಲ್ಲ ಪರವಾಗಿ ತಮಗೆ ದಂಪತಿಗಳಿಗೆ ಇಬ್ಬರಿಗೂ ಸಹ ಶುಭಾಶಯ ಕೊಡ್ತಾ ನನ್ನ ಪತ್ರ ಹೇಳಿದ್ದಾರೆ ಪತ್ರ ವಿಶ್ವಾಸ.